ಓಕೆ ಅಟ್ಲೀಸ್ಟ್ ನಾರಾಯಣಗೌಡರು ಒಂದು ಎರಡು ಮಾತಾಡಿದ್ರು ಆಡಿದ್ರು ಈಗ ಗೊತ್ತಾಗಿದೆ ಯುವ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀವಿ ಅಂತಾದ್ರೂ ಹೇಳಿದ್ರು ಅಲ್ಲಿ ಒಳಗಡೆ ಹೋದ್ಮೇಲೆ ಏನು ಮಾತಾಡ್ತಾರೋ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಸಚಿವ ನಾಗೇಶ್ ರಾಜೀನಾಮೆಯನ್ನು ಪಡೆದಿದ್ದಾರೆ ಸಿಎಂ ಸಚಿವ ನಾಗೇಶ್ ರವರಿಂದ ರಾಜೀನಾಮೆ ಪಡೆದಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ನಾಗೇಶ್ ಅವರ ತಲೆದಂಡ ಆಯಿತು ಅಲ್ಲಿಗೆ ಒಂದು ವಿಕೆಟ್ ಬಿತ್ತು ಮೊದಲು ಏನು ಹೇಳ್ತಾ ಇದ್ರು ಹಾಗೆ ನಡೆದಿದೆ ನಾಗೇಶ್ ಅಬಕಾರಿ ಖಾತೆಯ ಸಚಿವರು ವಲ್ಲದ ಮನಸ್ಸಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಗೇಶ್ ರವರು ಸಚಿವ ಸಂಪುಟ ಸಭೆಯಲ್ಲಿ ನಾಗೇಶ್ ಅವರಿಂದ ಅಂದ್ರೆ ಮೊದಲೇ ಸೂಚನೆ ಕೊಟ್ಟಿದ್ರು ನೀವು ರಾಜೀನಾಮೆ ಕೊಡಬೇಕು ಅಂತ ಅದರಂತೆ ಇವಾಗ ನಾಗೇಶ್ ಅವರು ರಾಜೀನಾಮೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ ವಲ್ಲದ ಮನಸ್ಸಿನಿಂದಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಗೇಶ್ ಇವತ್ತಿನ ಕ್ಯಾಬಿನೆಟ್ ಅವರಿಗೆ ಕೊನೆಯ ಕ್ಯಾಬಿನೆಟ್ ಆಗುತ್ತೆ ಒಂದು ಸ್ಥಾನವನ್ನು ಖಾಲಿ ಮಾಡಿಕೊಳ್ಳೋದಕ್ಕೆ ನಾಗೇಶ್ ಅವರ ತಲೆದಂಡವಾಗಿದೆ ಇನ್ಫ್ಯಾಕ್ಟ್ ನಾಗೇಶ್ ಅವರು ಕೂಡ ಈ 17 ಜನರ ಪಟ್ಟಿಯಲ್ಲೇ ಇದ್ದಂಥವರು ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಾರೆ ರಾಜೀನಾಮೆಯನ್ನು ಪಡೆದು ಒಂದು ಸ್ಥಾನವನ್ನು ಎಕ್ಸ್ಟ್ರಾ ಇವಾಗ ಕೊಟ್ಟಿರ್ತಕ್ಕಂಥದ್ದು ನಾಗೇಶ್ ಅವರು ಕೂಡ ಮಾತನಾಡದೆ ಬರ್ತಾ ಇದ್ರಪ್ಪ ರಾಜೀನಾಮೆ ಕೊಟ್ರೆ ರಿಯಾಕ್ಷನ್ ಓಕೆ ಖುಷಿ ಖುಷಿಯಾಗಿ ಬಂದ್ರಂತೆ ನಾಗೇಶ್ ಅವರು ಸಚಿವ ಸಂಪುಟ ಸಭೆಗೆ ಬಟ್ ಅಲ್ಲಿಂದ ಹೊರ ನಡೆದಿದ್ದಾರೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅವ್ರು ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಮೀಡಿಯಾದಾಗೆ ಏನೂ ಹೇಳ್ತಾ ಇಲ್ಲ ಏನೂ ಉತ್ತರವನ್ನು ಕೊಡ್ತಾ ಇಲ್ಲ ಸೀದಾ ಅಲ್ಲಿಂದ ಅವರು ಒಂದು ರೀತಿ ಮೌನಕ್ಕೆ ಶರಣಾದಂತೆ ಕಂಡು ಬರ್ತಾ ಇದೆ ಮೌನ ವಹಿಸಿದ್ದಾರೆ ಯಾವುದೇ ಪ್ರಶ್ನೆ ಇಲ್ಲ ಯಾವುದೇ ಉತ್ತರ ಇಲ್ಲ ಬಟ್ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಆದರೆ ಮಿತ್ರ ಮಂಡಳಿಯವರು ಕೂಡ ತುಂಬ ಜಾಣ ಮೌನದಲ್ಲಿದ್ದಾರೆ ಯಾಕೋ ಯಾರೂ ಮಾತಾಡ್ತಿಲ್ಲ ಈಗ ಕೇಳ್ತೀವಿ ಈಗ ಹೋಗ್ತೀವಿ ಈಗ ಮಾತಾಡ್ತೀವಿ ಮುನಿರತ್ನ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ನಿಮ್ಮ ಜೊತೆನಲ್ಲೇ ಬಂದವರು ಸರ್ಕಾರ ರಚನೆಗೆ ಕಾರಣಕರ್ತರಾದವರು ನೀವು ಯಾರೂ ಪ್ರಶ್ನೆ ಮಾಡಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇಲ್ಲ ಎಲ್ಲರೂ ಕೂಡ ಜಾನ ಮೌನಕ್ಕೆ ಶರಣಾಗಿದ್ದಾರೆ ಯಾರೂ ಮಾತಾಡ್ತಾ ಇಲ್ಲ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು ಬಿ ಸಿ ಪಾಟೀಲ್ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು ಅದಾದ ನಂತರ ಎಸ್ ಟಿ ಸೋಮಶೇಖರ್ ಅವರು ಗೋಪಾಲಯ್ಯನ ಅವರು ನಾರಾಯಣಗೌಡ ಯಾರೂ ಕೂಡ ಉತ್ತರವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ ಸದ್ಯಕ್ಕೆ ಇವತ್ತು ವಲ್ಲದ ಮನಸ್ಸಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಗೇಶ್ ಅವರು ಅಬಕಾರಿ ಖಾತೆಯ ಮಂತ್ರಿಗಳಾಗಿದ್ದಂಥವರು ಇವತ್ತು ಬೆಳಗ್ಗೆನೂ ಹೇಳ್ತಾ ಇದ್ರು ಯಡಿಯೂರಪ್ಪನವರು ನನ್ನ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ಇದೆ ನನ್ನಿಂದ ರಾಜೀನಾಮೆ ಪಡೆಯುವಂತಹ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳಿದರು ಆದರೆ ರಾಜೀನಾಮೆಯನ್ನು ನಾಗೇಶ್ ಅವರಿಂದ ಪಡೆದಿದ್ದಾರೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ ವಿಧಾನಸೌಧದಿಂದ ನಾಗೇಶ್ ಅವರು ತಾವೀಗ ಅದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸಚಿವ ನಾಗೇಶ್ ಅವರ ರಾಜೀನಾಮೆಯನ್ನು ಕೊನೆಗೂ ಕೂಡ ಪಡೆದಿದ್ದಾರೆ ಇವತ್ತು ಸಾಯಂಕಾಲ 7 ಜನ ಮಂತ್ರಿಗಳಾಗಿ ನೂತನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಒಂದು ಸ್ಥಾನವನ್ನು ತೆರವು ಮಾಡಿಕೊಳ್ಳಬೇಕಾಗಿತ್ತು ಅದರಂತೆ ಈಗ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ